हुबली धारवाड पालिके चुनाव के दिनगणने शुरुआते मेयर हागे उपमेयर स्थान के पैपोटी जोर आगे जून 20रंदु पालिके चुनाव के दिनांक निगदिया बहुत प्रतिष्ठिया पैपोटिया कण इन याकंद्रे विधानसभा चुनाव आदमे बरती मेयर चुनाव आगे बेंगलूर बिट्रे दौड़ पालिके आगे गमन सेता है एल्ला पक्षिगळु अंद्रे एरडु राष्ट्रीय पक्षिगळु शताय गताय पालिके मेले चुनाव पालिके मेले बावुट हारिसोके कायता इद्दावे कसरत् नडेस्ता इद्दावे महिळा आकांक्षिगळल्लि अनुभवद कोरते ईग गोंदलक्के कारण आग्ता इदे मेयर स्थानक्के पैपोटि नडुवेये अनुभवद कोरते इदे अंद्रे पालिकेगे आय्के आगिरुवंत शेकड 50रष्टु महिळेयरल्लि बहुतेक होसबरिद्दारे महिळा आकांक्षिगळल्लि अनुभवद कोरतेयिंद गोंदल उंटागिदे तीव्र कुतूहल के हुबली धारवाड़ पालिके चुनाव याकंद्रे मेयर हागू उपमेयर अदु महिळेयरिगे बंदिदे सामान्य महिळा कोटादवरिगे बंदिदे अदरल्लू होसदागि आय्के आगिद्दारे अवरिगे अनुभवद कोरते होस अनुभव यारु हेगे अल्लि कडत एनिरुत्ते हेगे अल्लि पालिकेयन्न नडेसिकोंडु होगबेकु बजेट एनु एरडु अवळि नगरगळ अभिवृद्धि केलस एनु ई हिंदे एनागिदे हेगे निभायिसबेकु विरोध पक्षगळिगे हेगे अल्लि उत्तर कोडबेकु सामान्य अल्ल मेयर मत्तु उपमेयर स्थान अल्ली होसुबरु जास्ति जन अल्ली महिळेयर आय्के आगिद्दारे महिळा कोटक्के बंदिरोदरिंदागि अनुभवद कोरते एद्दु काणिस्ता इदे बहळ गोंदलक्के कारण आगुत्तिदे यारन्न माडबेकु इल्ली अंत हेळि हागागि ईग अवरेष्टे ओदिद्रु अवरेष्टे डिग्री माडिद्रु अल्लि जनपरव केलस माडबेकागुत्ते अल्लि अदरदे आदंत नियमगळन्नु फालो माडबेकागुत्ते अल्लि यावुदु कूड सर्टिफिकेट केळल्ल निमगे ಯಾಕಂದ್ರೆ ಎರಡು ಅವಳಿ ನಗರಗಳನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ ದೊಡ್ಡ ಜವಾಬ್ದಾರಿ ಅದು ಬಟ್ ಈಗ ನೋಡಿ ಈ ಪ್ರತಿಷ್ಠೆ ಕಣ ಯಾಕೆ ಆಗಿದೆ ಅಂತ ಹೇಳಿದ್ರೆ ಈಗ ಜಗದೀಶ್ ಶೆಟ್ಟರ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತರು ಆ ಸೋಲಿನ ಸೇಡನ್ನ ಈ ಮೂಲಕ ತಿರಿಸಿಕೊಳ್ಳಕ್ಕೆ ಅವರು ಕಾಯ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಮತ್ತು ಶೆಟ್ಟರ್ ಮಧ್ಯದಿನ ಕಾಳಗ ಇದು ಈಗ ಬಹುತೇಕವಾಗಿ ಕಾಂಗ್ರೆಸ್ ಇಲ್ಲಿ ಬಾವುಟವನ್ನ ಹಾರಿಸುತ್ತೆ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಅಲ್ಲಿ ಪಕ್ಷೇತರ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಅದರ ಜೊತೆಗೆ 11 ಜನ ಜಗದೀಶ್ ಶೆಟ್ಟರ್ ಪರವಾಗಿ ಏನಾದರೂ ಬ್ಯಾಟ್ ಮಾಡಿದ್ರೆ ಅಥವಾ ಅವರು ತಟಸ್ಥವಾಗಿದ್ರೆ ಅದು ಕಾಂಗ್ರೆಸ್ ಗೆ ಪ್ಲಸ್ ಆಗುವಂತ ಸಾಧ್ಯತೆಗಳಿದಾವೆ ಮೇ 20 ಕ್ಕೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಈ ಹಿಂದೆ ಆದಂತ ಕೆಲವೊಂದಿಷ್ಟು ವೈಫಲ್ಯಗಳನ್ನು ಕೂಡ ಸರಿದೂಗಿಸಿಕೊಂಡು ಹೋಗಬೇಕಾಗಿದೆ ಜಿಲ್ಲಾ ಅಧ್ಯಕ್ಷರು ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರು ಮತ್ತೆ ಅನೇಕ ಮುಖಂಡರು ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಎಲ್ಲರೂ ಕೂಡ ಈಗಾಗಲೇ ಮಹಾನಗರಪಾಲಿಕೆ ಯಾವುದೇ ತರದಿಂದ ನಮ್ಮ ಕಾಂಗ್ರೆಸ್ ಪಾಲಿಗೆ ಚುಕ್ಕಾಣಿ ಹಿಡಿಬೇಕನ್ನೋ ಪ್ರಯತ್ನದಲ್ಲಿ ಈಗಾಗಲೇ ನಡೆಸ್ತಾ ಇದೆ ಇದರಿಂದ ನಮ್ಮ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಗವರ್ನಮೆಂಟ್ ಇರೋದ್ರಿಂದ ಎಲ್ಲ ನಮ್ಮ ಮಹಾನಗರಪಾಲಿಕೆ ಸದಸ್ಯರು ಕೂಡ ಕಾಂಗ್ರೆಸ್ ಮೇಯರ್ ಆಗಬೇಕು ಅನ್ನೋ ಇಚ್ಛೆ ಕೂಡ ಬಯಸಿದ್ದಾರೆ ಇವೊಂದು ವಿರೋಧ ಪಕ್ಷದಲ್ಲಿ ಇದ್ದರು ಏನು ಬಿಜೆಪಿ ನಮ್ಮ ಕಾರ್ಪೊರೇಟರ್ಸ್ಗಳು ಕೂಡ ಇಚ್ಛಾ ಇದೆ ಕಾಂಗ್ರೆಸ್ ಚುಕ್ಕಾಣಿ ಹಿಡಿದ್ರೆ ನಮಗೆ ಅಭಿವೃದ್ಧಿ ಆಕೈತಿ ಮಹಾನಗರ ಜಿಲ್ಲಾನೋ ಅಪೇಕ್ಷೆ ಕೂಡ ನಮ್ಮ ಹತ್ರ ವೈಯಕ್ತಿಕವಾಗಿ ಹಂಚಿಕೊಂಡಿದ್ದಾರೆ ಅದರಿಂದ ನಮಗೂ ಕೂಡ ಬೆಂಬಲ ಸಿಗುವಂಥ ಸಾಧ್ಯತೆ ಬಹಳ ಇದೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ ಅವರಿಂದ ಇರತಕ್ಕಂಥ 16 ಕಾರ್ಪೊರೇಟರ್ಸ್ ಕೂಡ ಅವರಿಗೆ ಒತ್ತಾಯ ಹಾಕ್ತಾ ಇದ್ದಾರೆ ಅವರಿಗೂ ಕೂಡ ಟಚ್ನಲ್ಲಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಆಶ್ಚರ್ಯ ಇದೆ ನಮಗೂ ಕೂಡ ಒಂದು 2 ಸೀಟ್ ಏನೋ ಕೊರತೆ ಆಗ್ತಾ ಇದೆ ಅದರಿಂದ ನಾವು ಖಂಡಿತ ಈ ಸಲ ಕಾಂಗ್ರೆಸ್ ಮಹಾನಗರ ಪಾಲಿಕೆ ಚುಕ್ಕಾಣಿ ಹಿಡಿತೇವೆ ಅಂತ ಹೇಳಿ ಹೇಳಕ್ಕೆ ಇಚ್ಛಪಡ್ತೀನಿ ಅನುಭವದ ಕೊರತೆ ಕಾಣ್ತಾ ಇದೆ ಮೇಯರ್ ಅನುಭವದ ಕೊರತೆ ಹೇಗಿದೆ ಅಂದ್ರೆ ಈಗಾಗಲೇ ನಮ್ಮಲ್ಲೇ 3 ಬಾರಿ ಆಯ್ಕೆದಂತ ಸುವರ್ಣ ಕನಿಕುಂಟ್ಲ ಇದ್ದಾರೆ ಅದರ ಜೊತೆಗೆ ಸಾಕಷ್ಟು ಆಫೀಸರ್ ಗಳು ಇದ್ದಾರೆ ಆಯುಕ್ತರು ಇದ್ದಾರೆ ಅನೇಕ ನಾಮ ನಿರ್ದೇಶಕ ಸದಸ್ಯರು ಇದ್ದಾರೆ ಆಮೇಲೆ ಹಾಲಿ ಇವರು ಗೌರವಾನಿ ಸದಸ್ಯರು ಇದ್ದಾರೆ ಅವರು ಕೂಡ ಸಾಕಷ್ಟು ಹೇಳಿ ಕೊಡ್ತಾರೆ ಮತ್ತೆ ಮಾಜಿ ಮೇಯರ್ ಗಳು ಕೂಡ ನಮ್ಮ ಪಕ್ಷದಲ್ಲಿ ನಮಗೂ ಕೂಡ ಅದನ್ನು ಪೂರ್ವಭಾವಿ ಸಭೆ ಮಾಡ್ಕೊಂಡು ಹೇಳಿ ಕೊಡುವಂತ ಪ್ರವೃತ್ತಿ ಕೂಡ ನಮ್ಮಲ್ಲಿ ನಡೆಯತಾ ಇದೆ ಪ್ರತಿ ಜಿಬಿ ಪ್ರೀ ಜಿಬಿ ಒಂದು ಮಾಡಿ ಆ ರೀತಿ ಹೇಳ್ತಾ ಸರ್ ನಾನು ಒಬ್ಬ ಆಕಾಂಕ್ಷೆ ಅನ್ನೋದಕ್ಕಿಂತ ನಾನು ಈಗ ಮೇಯರ್ ಒಂದು ಬಾರಿ ಆಗಿದ್ದೀನಿ ಸರ್ ಆಮೇಲಿಂದ ನಮ್ಮ ಪಕ್ಷದ ಹಿರಿಯ ನಾಯಕರಾದಂತವರು ಏನು ನಿರ್ಣಯ ತಗೊಳ್ತಾರೋ ಆ ನಿರ್ಣಯಕ್ಕೆ ಸಂಪೂರ್ಣ ಬದ್ಧ ಸರ್ ಯಾಕಂತ ಅಂತ ಹೇಳಿದ್ರೆ ನಾನು ಒಬ್ಬ ಹಿರಿಯಳು ಇಲ್ಲ ಅನ್ನಂಗಿಲ್ಲ ಒಪ್ಪಿಕೊಳ್ತೀನಿ ಆದರೆ ಎಲ್ಲರೂ ಸೇರಿ ಏನು ಡಿಸಿಷನ್ ಮಾಡ್ತಾರೋ
ना अद्क संपूर्ण तले बी अनुभवस्थर सर अनुभवस्थर इला कूड़ा अनुभव वे सल बरबरतर और हादसे स्वल्प कल अनुभव बरत वे अकस्मात ऐनपंद्रे ना या जनरल मत ओ बी सी कूड़ा बरबूद नान सल ओ बी सी कॉन्टैक्टे हाँ मीसलाती नान संपूर्ण होसुब्रे साथ संपूर्ण यह रीति निभायसो अंत साथ ना तैयारदी नन को नानू कैर संपूर्ण बरत सर संशय या नमल वोटिंग जास्ती और प्रयत्न कूड़ा अब आगोद नमल एम एल एम एल सी वो सीट मात्र होगी अमृत देसाईदे बाकी नमद खंडित वागू बरत नमरे मेयर आता सर सर हुबली धारवाड़ पालिक मेयर जारपाल एरडू पक्षगळु कूड़ा तीव्र पैपोटी नडेसता इदावे जिद्दिगे बिद्दिदावे इदु खंडितवागलू एरडू पक्षगळिगे प्रतिष्ठेय कदन अंत हेळबहुदु विधानसभा चुनावणेयल्लू कूड़ा बीजेपी हीनायवागि सोल्तु आदरे पालिकेयन्नु कूड़ा बिट्टुकोट्रे मत्ते मुखभंग आगुत्ते बीजेपी मुखभंग अन्नोदक्किंत प्रह्लाद जोशिगे अल्ली हिन्नडे आगुत्ते अंत अर्थैसलागुत्ते जगदीश शेट्टर्गे एनादरू अल्ली कांग्रेस गेत्तु अंतंद्रे आ क्रेडिट डी.के. शिवकुमार कूड़ा टास्क को हनु जन सदस्य वोटमे कांग्रेस के अथवा तटस्थवारु अंत बहुत कुतूहल है ऐनबू अंत मैजिक नंबर यार पाल अंत या अली बलाबल नोड़े बी जे पी कॉर्पोरेटर संख्य जास्ती है अली पक्षेतर हनु जन शेट्रवर कड़गदारल्वा बी जे पी कड़े बंद अरे अब बी जे पी कड़े होगदे अब कांग्रेस के प्लस आगते कांग्रेस संख्य जास्ती आगते फैनली सदस्य मेयर आय्के अब सहजवा मत बी जे पी अधिकार गद्दे हिड़े अदरली अनुभव कोरते का शेकड़ा 50% महिर आय्के होसुब्रे अनुभव कोरते हिरीयर अदरली मीसलाति ऐन अब सामान्य महिगे मीसल आय्के मतष्टु माहिती यलपा कोड़तारे नेर संपर्कदली यलपा हुबली धारवाड़ महानगर पालिके अदरलू मेयर उपमेयर आय्के एनिदे इदु याव रीति प्रतिष्ठेयागि रूपुगोळ्ळुत्ता इदे मत्तु अनुभवद कोरते इरोद्रिंदागि याव रीति गोंदल इदे हेगे निवारणे माड्तारे अंत प्रभु राज्यदल्लिये अति दोड्ड एरडने महानगर पालिके हुब्बळ्ळि धारवाड महानगर पालिके महानगर पालिके मोदल प्रजे आगबेकाद्रे इल्लि अंतंद्रे साकष्टु अनुभव बेकागुत्ते आद्रे ई बारी अंतंद्रे हुब्बळ्ळि धारवाड महानगर पालिके चुनावणेयल्लि अंतंद्रे ओर्व अंतंद्रे ओब्बरन्न इब्बरन्न बिट्रे अंद्रे अदरल्ली नोडिदाग इल्लि अंतंद्रे सामान्य महिळेगे ई बारी अंतंद्रे मीसलाति इदे ईग मीसलाति इरोदरल्लि अंतंद्रे ओब्बरन्न बिट्रे इन्नोब्बरु अंद्रे इब्बरु मात्र इल्लि अंतंद्रे अनुभव पालिके सदस्यरु इद्दारे अदन्न बिट्रे ಮೊದಲ ಬಾರಿಗೆ ಇಲ್ಲಿ ಅಂತಂದ್ರೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆ ಆಗಿದ್ದರೆ ಹೀಗಾಗಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಮೊದಲ ಪ್ರಜೆ ಆಗಲಿಕ್ಕೆ ಹೊರಟವರಲ್ಲಿ ಎಲ್ಲರೂ ಸಹ ಇಲ್ಲಿ ಅಂತಂದ್ರೆ ಅನುಭವದ ಕೊರತೆ ಕಾಣ್ತಾ ಇದೆ ಹೀಗಾಗಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಈ ಅಭಿವೃದ್ಧಿಗೆ ಸಾಕಷ್ಟು ಕುಂಠಿತ ಆಗುತ್ತೆ ಈ ರೀತಿಯಾಗಿ ಅನುಭವದ ಕೊರತೆ ಇದ್ದವರನ್ನ ಇಲ್ಲಿ ಅಂತಂದ್ರೆ ಮೇಯರ್ ಮತ್ತು ಉಪಮೇಯರನ್ನಾಗಿ ಮಾಡಿದ್ರೆ ಇಲ್ಲಿ ಅಂತಂದ್ರೆ ಸಾಕಷ್ಟು ಅನುಭವದ ಇಲ್ಲಿ ಅಂತಂದ್ರೆ ಕೊರತೆ ಇದ್ದರೆ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಅನ್ನುವ ಮಾತುಗಳು ಈಗಾಗಲೇ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನರು ಮಾತನಾಡುತ್ತಿದ್ದಾರೆ ಯಾಕೆಂದ್ರೆ ಈ ಹಿಂದಗಡೆ ನೋಡಿದಾಗ ಇಲ್ಲಿ ಅಂತಂದ್ರೆ ಕಳೆದ 1 ವರ್ಷದ ಅವಧಿಗೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಇಲ್ಲಿ ಅಂತಂದ್ರೆ ಸಾಮಾನ್ಯ ಮತ್ತು ಉಪ ಮೇಯರ್ ಗೆ ಅಂತಂದ್ರೆ ಸಾಮಾನ್ಯ ಮಹಿಳೆಗೆ ಇಲ್ಲಿ ಅಂತಂದ್ರೆ ಘೋಷಣೆ ಆಗಿತ್ತು ಆದ್ರೆ ಈಗಾಗಲೇ ಅಂತಂದ್ರೆ ಮೇ 27 ಕ್ಕೆ ಅಧಿಕಾರ ಅವಧಿ ಮುಗಿದೆ ಇದೆ 21 ಇದೆ 21 ಇಲ್ಲಿ ಅಂತಂದ್ರೆ ಮತ್ತೆ 2ನೇ ಅವಧಿಗೆ ಇಲ್ಲಿ ಮೇಯರ್ ಉಪ ಮೇಯರ್ ಆಯ್ಕೆ ಇಲ್ಲಿ ಅಂತಂದ್ರೆ ಪ್ರಕ್ರಿಯೆ ನಡೆಯುತ್ತೆ ಈ ಸಂಬಂಧಪಟ್ಟಂಗೆ ಈಗಾಗಲೇ ಅಂತಂದ್ರೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಆದ್ರೆ
ಪ್ರಮುಖವಾಗಿ 82 ಮಹಾನಗರ ಪಾಲಿಕೆ ಸದಸ್ಯರನ್ನ ಬಲವನ್ನ ಒಳಗೊಂಡಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಅಂತಂದ್ರೆ 39 ಜನ ಇಲ್ಲಿ ಅಂದ್ರೆ ಬಿಜೆಪಿ ಅವರು 33 ಜನ ಕಾಂಗ್ರೆಸ್ ನವರು 6 ಜನ ಎಂಐಎಂ 1 ಜೆಡಿಎಸ್ ಇಲ್ಲಿ ಅಂತಂದ್ರೆ 6 ಜನ ಪಕ್ಷೇತರರು ಇದ್ದಾರೆ ಇದರಲ್ಲಿ ಅಂತಂದ್ರೆ ಸಾಕಷ್ಟು ಅನುಭವದ ಕೊರತೆ ಇದ್ದವರು ಇದ್ದಾರೆ ಅಂದ್ರೆ ಇಲ್ಲಿ ಅಂತಂದ್ರೆ ಮೇಯರ್ ಈ ಬಾರಿಯೂ ಸಹ ಇಲ್ಲಿ ಅಂತಂದ್ರೆ ಸಾಮಾನ್ಯ ಮಹಿಳೆಗೆ ಘೋಷಣೆ ಆದ್ರೆ ಉಪಮೇಯರು ಸಹಿತ ಇಲ್ಲಿ ಅಂತಂದ್ರೆ ಸಾಮಾನ್ಯ ಮಹಿಳೆಗೆ ಇಲ್ಲಿ ಅಂತಂದ್ರೆ ಘೋಷಣೆ ಆಗಿದೆ ಹೀಗಾಗಿ ಇಲ್ಲಿ ಅಂತಂದ್ರೆ ಯಾರನ್ನ ಈ ಮೊದಲ ಪ್ರಜೆಯನ್ನ ಆಯ್ಕೆ ಮಾಡ್ತಾರೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ದೊಡ್ಡ ಸವಾಲಿನ ಕೆಲಸವಾಗಿದೆ ಇದರಲ್ಲಿ ಪ್ರಮುಖವಾಗಿ ನೋಡಿದಾಗ ಬಿಜೆಪಿಯಲ್ಲಿ ರಾಧಾಬಾಯಿ ಸಪಾರಿ ಮತ್ತು ಕಾಂಗ್ರೆಸ್ ನಲ್ಲಿ ಅಂತಂದ್ರೆ ಸುವರ್ಣ ಕಲ್ಲಕುಂಟ್ಲ ಇವರು ಇಬ್ಬರನ್ನು ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ಹಿರಿಯರು ಇವರು ಇಬ್ಬರನ್ನ ಹೊರತುಪಡಿಸಿ ಉಳಿದಿವರೆಲ್ಲರೂ ಇಲ್ಲಿ ಅಂತಂದ್ರೆ ಮೊದಲ ಬಾರಿಗೆ ಇಲ್ಲಿ ಅಂತಂದ್ರೆ ಮಹಾನಗರ ಪಾಲಿಕೆ ಮೆಟ್ಟಿಲನ್ನು ಹತ್ತಿದ್ದಾರೆ ಹೀಗಾಗಿ ಅಂತಂದ್ರೆ ಸಾಕಷ್ಟು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿವೆ ಸಂಪೂರ್ಣ ಯಾಕೆಂತಂದ್ರೆ ಹೀಗಾಗಿ ಈಗ ಏನಾದರೂ ಅಂತಂದ್ರೆ ಮುಂಗಾರು ಮಳೆ ಆರಂಭವಾದ್ರೆ ಸಂಪೂರ್ಣವಾಗಿ ಇಲ್ಲಿ ಅಂತಂದ್ರೆ ಒಂದು ಕಡೆ ಅಂತಂದ್ರೆ ಸಾಕಷ್ಟು ಜನರು ಇಲ್ಲಿ ಸಂಕಷ್ಟಕ್ಕೆ ಸಾಕಷ್ಟು ಇಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಹಳೆ ಹುಬ್ಬಳ್ಳಿಯ ಭಾಗದಲ್ಲಿ ಇಲ್ಲಿ ಜನರು ಇಲ್ಲಿ ಅಂದ್ರೆ ರಾಜಕಾಲುವೆ ಪಕ್ಕದಲ್ಲಿರುವಂತಹ ಜನರು ಸಂಕಷ್ಟಕ್ಕೆ ಸಿಲುಕೊಳ್ತಾರೆ ಅವುಗಳನ್ನ ಇಲ್ಲಿ ಅಂದ್ರೆ ಮೇಯರ್ ಆದವರು ಹೇಗೆ ಇಲ್ಲಿ ನಿವಾರಣೆ ಮಾಡ್ತಾರೆ ಇನ್ನೊಂದು ಕಡೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಇಲ್ಲಿ ವಾಣಿಜ್ಯ ನಗರಿ ಅಂತ ಕರಿಬೇಕು ಆದ್ರೆ ಇವತ್ತು ಈ ಒಂದು ನಗರವನ್ನ ಡಸ್ಟ್ ಸಿಟಿ ಅಂತ ಕರಿಬೇಕಾಗಿದೆ ಯಾಕಂದ್ರೆ ಸಂಪೂರ್ಣವಾಗಿ ಧೂಳು ತುಂಬಿಕೊಂಡಿದೆ ಮತ್ತು ಇಲ್ಲಿ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯೋಜನೆಗಳಾಗ್ತವೆ ಆ ಸ್ಮಾರ್ಟ್ ಸಿಟಿ ಯೋಜನೆಗಳು ಯಾವುದೇ ರೀತಿಯಾಗಿ ಇವತ್ತು ಜನರಿಗೆ ಉಪಯೋಗಕ್ಕೆ ಬಂದಿಲ್ಲ ಇದನ್ನೆಲ್ಲವನ್ನು ನೋಡಿದಾಗ ಇವತ್ತು ಮೇಯರ್ ಆಯ್ಕೆ ಆದವರು ಮೇಯರ್ ಆಗಿ ಇಲ್ಲಿ ಅಂತಂದ್ರೆ ಮೊದಲ ಪ್ರಜೆ ಆಯ್ಕೆ ಆದವರು ಇದನ್ನೆಲ್ಲವೂ ಹೇಗೆ ನಿವಾರಣೆ ಮಾಡ್ತಾರೆ ಮತ್ತು ಇದನ್ನೆಲ್ಲವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಕಾಡ್ತಿದೆ ಒಂದು ಕಡೆ ಅಂತಂದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ತುದಿಗಾಲು ನಿಂತಿವೆ ಎಲ್ಲ ರೀತಿಯಾದಂತಹ ಒಂದು ತಂತ್ರ ರಣತಂತ್ರವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಹೆಣಿತವೆ ಅದರ ನಡುವೆ ಈಗ ಅಂತಂದ್ರೆ ಯಾರನ್ನ ಇವತ್ತು ಮೇಯರ್ ಮಾಡಬೇಕು ಅನ್ನೋದು ಒಂದು ಕಡೆ ಅಂತಂದ್ರೆ ಪ್ರಶ್ನೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಡ್ತಿದ್ವೆ ಮತ್ತು ಅಷ್ಟೇ ಚಿಂತಾಜನಕ ಸ್ಥಿತಿಯಲ್ಲಿ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳಿವೆ ಯಾಕೆಂದ್ರೆ ಒಂದು ಕಡೆ ಅಂತಂದ್ರೆ ಮೇಯರ್ ಇಲ್ಲಿ ಅಂದ್ರೆ ಅತಿ ಮುಖ್ಯವಾಗುತ್ತೆ ಯಾಕಂದ್ರೆ ಇದು ರಾಜ್ಯದಲ್ಲಿ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಈ ಒಂದು ಮಹಾನಗರ ಪಾಲಿಕೆ ಅಂದ್ರೆ 20 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಮಹಾನಗರ ಪಾಲಿಕೆಯ ಜನರನ್ನ ಇಲ್ಲಿ ಮೊದಲ ಪ್ರಜೆ ಏನಿದ್ದಾರೆ ಅವರೆಲ್ಲರನ್ನೂ ಇವತ್ತು ಮನಸ್ಸಿಗೆ ತೆಗೆದುಕೊಳ್ಬೇಕಾಗುತ್ತೆ ಅವರೆಲ್ಲರನ್ನು ಇಲ್ಲಿ ಅಂತಂದ್ರೆ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ ಹೀಗಿರುವಾಗ ಮೊದಲ ಪ್ರಜೆಯ ಅನುಭವದ ಕೊರತೆ ಏನಾದರೂ ಕಾಡ್ತಾ ಇದ್ರೆ ಅನುಭವದ ಕೊರತೆ ಹಿನ್ನೆಲೆ ಸಹಿತ ಈ ಹಿಂದೆ TV5 ಸಹ ಒಂದು ವರದಿ ಮಾಡಿತ್ತು ಏನು ಅಂತಂದ್ರೆ ಕೇವಲ ಅಂತಂದ್ರೆ ಇಲ್ಲಿ ಕುರ್ಚಿ ಮೇಲೆ ಕುಳಿತುಕೊಳ್ಳಲು ಇಲ್ಲಿ ಅಂತಂದ್ರೆ ಪತ್ನಿರು ಅಧಿಕಾರ ಮಾಡೋರು ಪತಿಯರು ಅನ್ನೋದು ಒಂದು ಸುದ್ದಿ ಮಾಡಿತು ಅದು ಮತ್ತೆ ಇಲ್ಲಿ ಅಂತಂದ್ರೆ ಮೇಯರ್ ಮತ್ತು ಉಪಮೇಯರ್ ಇದರಲ್ಲಿಯೂ ಸಹಿತ ಅಂತಂದ್ರೆ ಇದೇ ಆಗುತ್ತೆ ಯಾಕಂದ್ರೆ ಒಂದು ಕಡೆ ಅಂತಂದ್ರೆ ಮೇಯರ್ ಇಲ್ಲಿ ಅಂತಂದ್ರೆ ಪತ್ನಿ ಆಯ್ಕೆ ಆದ್ರೆ ಪತಿಯೂ ಸಹ ಇಲ್ಲಿ ಅಂದ್ರೆ ಅವರ ಅಧಿಕಾರವನ್ನ ನಡೆಸಬೇಕಾಗುತ್ತೆ ಆ ರೀತಿ ಆಗಬಾರದು ಅಂತಂದ್ರೆ ಇಲ್ಲಿ ಅನುಭವ ಇದ್ದವ್ರನ್ನ ಮಾಡಬೇಕಾಗುತ್ತೆ ಆ ಅನುಭವ ಇದ್ದವರನ್ನ ಹೇಗೆ ಇಲ್ಲಿ ಅಂತಂದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಆಯ್ಕೆ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಪ್ರಭು ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ ಪಾಲಿಕೆಯ ಚುಕ್ಕಾಣಿ ಹಿಡಿಯೋದು ಯಾವ ಪಕ್ಷ 20ಕ್ಕೆ ನಮ್ಗೆ ಗೊತ್ತಾಗುತ್ತೆ ಎರಡೂ ಪಕ್ಷಗಳ ಕಸರತ್ತು ಕೂಡ ಜೋರಾಗಿದೆ